ವೀಕ್ಷಕರೇ ಕನ್ಯಾ ರಾಶಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಅಂದರೆ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ ಯಾವೆಲ್ಲ ಲಾಭಗಳಿದೆ ಏನೆಲ್ಲ ಎಚ್ಚರಿಕೆಗಳನ್ನು ನೀವು ಅನುಸರಿಸಬೇಕಾಗುತ್ತೆ ನಿಮಗಿರುವಂಥ ಸವಾಲುಗಳು ಎಂತವು ಅನ್ನುವಂತಹ ಬಹಳಷ್ಟು ವಿಸ್ತೃತವಾಗಿರ್ತಕ್ಕಂಥ ವಿಷಯವನ್ನು ಸವಿಸ್ತಾರವಾಗಿ ನಿಮಗೆ ತಿಳಿಯುವಂಥ ರೀತಿಯಲ್ಲಿ ಸರಳವಾಗಿ ನಿಮಗೆ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರಾಶಿಯವರ ಲಾಂಛನ ಬಂದು ಕನ್ಯಾ ಆದರೆ ರಾಷ್ಟ್ರಾಧಿಪತಿ ಬುಧ ಆಗಿರತಕ್ಕಂಥದ್ದು ಇನ್ನು ಅದೃಷ್ಟದ ರತ್ನ ಬಂದು ಪಚ್ಚೆ ಆದರೆ ಅದೃಷ್ಟದ ಬಣ್ಣ ಹಸಿರು ಮತ್ತು ಹಳದಿ ಆಗಿರುತ್ತೆ ಬುಧವಾರ ಮತ್ತು ಸೋಮವಾರ ಅದೃಷ್ಟದ ದಿನಗಳಾದರೆ ಆ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಅದೃಷ್ಟದ ದೇವತೆ ಆಗಿರುವಂಥದ್ದು ಅದೃಷ್ಟದ ಸಂಖ್ಯೆ ಎರಡು ಮೂರು ಐದು ಆರು ಏಳು ಅದೃಷ್ಟದ ಸಂಖ್ಯೆಗಳಾದರೆ ಅದೃಷ್ಟದ ದಿನಾಂಕಗಳು ಐದು ಹದಿನಾಲ್ಕು ಇಪ್ಪತ್ತ್ಮೂರು ನಿಮಗೆ ಅದೃಷ್ಟದ ದಿನಾಂಕಗಳಾಗಿರುವಂಥದ್ದು ಇನ್ನು ಮಿತ್ರರಾಶಿ ಬಂದು ಮೇಷ ಮಿಥುನ ಸಿಂಹ ಆದರೆ ಶತ್ರು ರಾಶಿ ಕಟಕ ರಾಶಿಯಾಗಿರ್ತಕ್ಕಂಥದ್ದು ಈ ಕನ್ಯಾ ರಾಶಿಯ ಜನ್ಮ ನಕ್ಷತ್ರಗಳು ಉತ್ತರ ನಕ್ಷತ್ರದ ಕೊನೆಯ ಮೂರು ಚರಣ ಹಸ್ತ ನಕ್ಷತ್ರದ ನಾಲ್ಕು ಚರಣ ಚಿತ್ತ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರ್ತಕ್ಕಂತಹ ಕನ್ಯಾ ರಾಶಿ ಇಂತಹ ಒಂದು ಕನ್ಯಾ ರಾಶಿಯವರು ಯಾವತ್ತಿಗೂ ಕೂಡ ಈ ಗೊಂದಲ ಗದ್ದಲ ಗಲಾಟೆ ಜಗಳ ಅಥವಾ ಏನೋ ಒಂದು ರಿಸ್ಕ್ ತೆಗೆದುಕೊಳ್ಳುವಂಥದ್ರಿಂದ ಸ್ವಲ್ಪ ಸೇಫ್ಟಿಯಾಗಿ ಇರೋದಕ್ಕೆ ಪ್ರಯತ್ನ ಪಡುವಂಥದ್ದು ಯಾವತ್ತಿಗೂ ಕೂಡ ಇವರಿಗೆ ಈ ಇಂಥ ಗೊಂದಲ ಗದ್ದಲ ಗಲಾಟೆಗಳಂತಂದರೆ ಬರಲ್ಲ ಯಾಕಂತ ಯಾವತ್ತಿಗೂ ಆರಾಮಾಗಿರಬೇಕು ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ನೆಮ್ಮದಿಯಾಗಿರಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಕಲಾ ವಿಮರ್ಶಕರು ಇವರಲ್ಲಿ ಭಾಳ ವಿಶೇಷವಾಗಿರತಕ್ಕಂಥ ಒಂದು ಕಲೆ ಇರುತ್ತೆ ಅದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಕನ್ಯಾ ರಾಶಿಯವರು ಯಾಕಂತಂದರೆ ಚತುರರು ಬಹಳ ಜಾಣರು ಸಮಯ ಪ್ರಜ್ಞೆ ಇರತಕ್ಕಂತಹ ವ್ಯಕ್ತಿಗಳು ವ್ಯವಹಾರ ಜ್ಞಾನಿಗಳು ಯಾವ ರೀತಿಯಂಥ ಸಮಯವನ್ನು ಸಿಚುವೇಶನನ್ನು ವ್ಯವಹಾರಗಳನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನುವಂತಹ ಬುದ್ಧಿಬಲ್ಲವರು ಅಂತ ಹೇಳ್ಬೋದು ಕನ್ಯಾ ರಾಶಿಯವರು ಇಂಥ ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ತಿಳಿಸೋಣ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾರದವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ತಿಂಗಳಲ್ಲಿ ನೋಡಿ ನೀವು ಮಾಡ್ತಾ ಇರ್ತಕ್ಕಂಥ ಯಾವುದೇ ಒಂದು ಕೆಲಸ ಇರಲಿ ಅದು ಚಿಕ್ಕ ಪುಟ್ಟ ಕೆಲಸನೇ ಇರಲಿ ಬೃಹತ್ ಆಗಿರುವಂಥ ಕೆಲಸಗಳಿರಲಿ ಅಥವಾ ನಿಮ್ಮ ಜೀವನಕ್ಕೆ ಸಂಬಂಧಿಸಿರತಕ್ಕಂತಹ ಯಾವುದೇ ನಿರ್ಧಾರಗಳಿರಲಿ ಪದೇ ಪದೇ ಬದಲಾಯಿಸ್ಲಿಕ್ಕೆ ಹೋಗಬಾರ್ದು ಅದನ್ನು ಚೇಂಜ್ ಮಾಡಲಿಕ್ಕೆ ಹೋಗಬಾರ್ದು ಪದೇ ಪದೇ ಚೇಂಜ್ ಮಾಡಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇರಲ್ಲ ಅಥವಾ ಅದು ಅಂದುಕೊಂಡಂಗೆ ಸಕ್ಸಸ್ಫುಲ್ ಆಗೋದು ತುಂಬ ಕಷ್ಟ ಏನೂ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇರ್ತೀರಿ ಅದಕ್ಕೆ ಕಟಿಬದ್ಧವಾಗಿರಿ ಅದನ್ನು ಜಾಸ್ತಿಯಾಗಿ ಎಕ್ಸ್ಪರಿಮೆಂಟ್ ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ಅವಾಗ ನಿಮಗೆ ಲಾಭವೂ ಆಗುತ್ತೆ ಆಗುತ್ತೆ ನಿಮ್ಮ ವ್ಯಕ್ತಿತ್ವಕ್ಕೂ ಕೂಡ ಒಂದು ಗೌರವ ಅನ್ನುವಂಥದ್ದು ಬರುತ್ತೆ ಅನ್ನುವಂಥದ್ದು ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಆದರೆ ನೀವು ಏನು ಒಂದು ಪ್ಲಾಟ್ಫಾರ್ಮಲ್ಲಿದ್ದೀರಿ ಯಾವ ಕೆಲಸದಲ್ಲಿದ್ದೀರಿ ಯಾವ ಒಂದು ಫೀಲ್ಡಲ್ಲಿದ್ದೀರಿ ಆ ಫೀಲ್ಡನ್ನು ನೀವು ಕಂಟಿನ್ಯೂ ಮಾಡಿ ಅದರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನೇ ಮಾಡಿ ಬೇರೆ ರಿಸ್ಕನ್ನು ತೆಗೆದುಕೊಂಡು ಬಂಡವಾಳಗಳನ್ನು ಹಾಕ್ಕೊಂಡು ಖರ್ಚುಗಳನ್ನು ಮಾಡಿಕೊಂಡು ರಿಸ್ಕನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬೇಡಿ ಅದರಿಂದ ಆದಾಯಕ್ಕಿಂತಲೂ ಖರ್ಚು ವೆರ್ಚುಗಳು ಹೆಚ್ಚಾಗುತ್ತೆ ನಷ್ಟಗಳು ಹೆಚ್ಚಾಗುವಂತ ಸಾಧ್ಯತೆಗಳು ಇರೋದ್ರಿಂದ ಇದೊಂದು ದೊಡ್ಡ ಎಚ್ಚರಿಕೆ ಅನ್ನುವಂಥ ರೀತಿಯಲ್ಲಿ ತೆಗೆದುಕೊಂಡು ಮುಂದೆ ಹೋಗುವಂಥದ್ದು ನಿಮಗೆ ಬಹಳ ಅನುಕೂಲಕರವಾಗಿರತಕ್ಕಂಥ ಫಲಗಳು ನಿಮಗೆ ಸಿಗುತ್ತೆ ಇನ್ನು ಹೆಚ್ಚಿನ ಒಂದು ಪರಿಶ್ರಮ ಪಟ್ಟರೆ ನಿಮ್ಮ ಗುರಿಯನ್ನು ನೀವು ಮುಟ್ಟತೀರಿ ರೀಚ್ ಆಗ್ತೀರಿ ನಿಮ್ಮ ಗುರಿಯನ್ನು ನೀವು ಬೇಗ ಮುಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ ಎಷ್ಟೇ ಕಷ್ಟಗಳಿರಲಿ ತೊಂದರೆಗಳಿರಲಿ ನೋವುಗಳಿರಲಿ ಎಷ್ಟೇ ನಿಮ್ಮ ಮುಂದೆ ಇರುವಂತಹ ಕೆಲಸದ ಒತ್ತಡಗಳಿದ್ರೂ ಕೂಡ ಅದನ್ನೆಲ್ಲ ನಿಭಾಯಿಸುವಂತಹ ಶಕ್ತಿ ಬುದ್ಧಿವಂತಿಕೆ ತಾಳ್ಮೆ ನಿಮ್ಮಲ್ಲಿದೆ ಆದರೆ ನೀವು ಮಾನಸಿಕವಾಗಿರ್ತಕ್ಕಂಥ ಒತ್ತಡಕ್ಕೆ ಒಳಗಾಗಬೇಡಿ ಖಿನ್ನತೆಗೆ ಒಳಗಾಗಬೇಡಿ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ ಸಮಾಧಾನವಾಗಿ ಯೋಚನೆ ಮಾಡಿ ಖಂಡಿತವಾಗ್ಲೂ ಎಲ್ಲ ಸಮಸ್ಯೆಗೂ ಒಂದು ಅದರದೇ ಆದಂತಹ ಒಂದು ಪರಿಹಾರ ನಿಮಗೆ ಸಿಗುತ್ತೆ ನಾನು ಬಹಳ ದಿನಗಳಿಂದ ನಿಮಗೆ ಹೇಳಿದ್ದೀನಿ ಪಾಲುದಾರಿಕೆ ವ್ಯಾಪಾರ ಮಾಡೋದು ಬೇಡ ನೀವೇನಾದರೂ ಪಾರ್ಟ್ನರಿಂದ ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಪ್ಲಾನಲ್ಲಿದ್ದರೆ ಖಂಡಿತವಾಗ್ಲೂ ಅದನ್ನು ಸದ್ಯಕ್ಕೆ ಅವಾಯ್ಡ್ ಮಾಡುವಂಥದ್ದು ಬಹಳ ಒಳ್ಳೆಯದು ಸ್ವಂತ ಮಾಡಿ ಏನೇ ಮಾಡಿದರೂ ಕೂಡ ಸ್ವಂತ ಮಾಡಿ ಅದರಲ್ಲಿ ಬಹಳಷ್ಟು ನಿಮಗೆ ಲಾಭಗಳಾಗುತ್ತೆ ಪ್ರಯೋಜನಗಳಾಗುತ್ತೆ ಆಯಿತಾ ಇನ್ನೂ ಅನುಭವಿಸುತ್ತಿರತಕ್ಕಂಥ ಈಗೇನು ಕೆಲಸವನ್ನು ಮಾಡ್ತಾ ಇದ್ದೀರಿ ಆ ಆ ಕೆಲಸಗಳನ್ನು ಯಾವುದೇ ಒಂದು ನಿಂತು ನಿಂದ್ಬಿಟ್ಟಿದ್ದೀರಿ ಕೆಲಸನ ಯಾವಾಗೋ ಮಾಡಿಬಿಟ್ಟಿದ್ದೀರಿ ಅದನ್ನು ಪ್ರಯೋಜನ ಆಗಿಲ್ಲ ಅಂತ ನೆಲೆಸಿದ್ದೀರಿ ಉಪಕಸಬು ಮೂಲ ಕಸಬಲ್ಲ ಉಪಕಸಬು ಅಥವಾ ವಂಶ ಪರಂಪರೆಯಾಗಿ ಮಾಡ್ಕೊಂಡು ಬಂದಿರತಕ್ಕಂಥ ಕಸಬುಗಳಿದ್ರೆ ಅದನ್ನು ಮರಿಚ ಮರುಚಾಲನೆ ಮಾಡಲಿಕ್ಕೆ ಅವಕಾಶಗಳು ನಿಮಗೆ ತುಂಬ ಚೆನ್ನಾಗಿದೆ ಪ್ರಯತ್ನ ಮಾಡ್ಬೋದು ಇರುವಂಥದ್ರಲ್ಲಿ ಸಿಕ್ಕಿರುವಂಥ ಸಮಯವನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಗಮನ ಹರಿಸಿ ಯಾಕಂದರೆ ಸದಾ ಕೆಲಸದ ಮೇಲಿದ್ದರೆ ಏನಾಗುತ್ತೆ ಒತ್ತಡಗಳು ಕಡಿಮೆ ಆಗುತ್ತೆ ಮನಸ್ಸಿಗೂ ಶಾಂತಿ ಸಿಗುತ್ತೆ ಜೊತೆ ಕೈಯಲ್ಲೂ ನಾಲ್ಕು ಸಂಪಾದನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನೀವು ಗಮನಿಸಬೇಕಾದಂಥ ವಿಚಾರ ಜೊತೆಗೆ ನಿಮಗೊಂದು ಎಚ್ಚರಿಕೆ ಏನು ಗೊತ್ತಾ ಮೊಬೈಲ್ ಬಳಕೆ ಮಾಡ್ತಕ್ಕಂಥದ್ದು ನಿಮಗೆ ಕಡಿಮೆ ಮಾಡಬೇಕು ಯಾಕಂತಂದರೆ ಈ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನೀವು ಕೆಲಸಗಾರರಾಗಿರ್ಬೋದು ಮೊಬೈಲ್ ಬಳಕೆ ಇತ್ತೀಚೆಗೆ ಅತಿಯಾಗಿ ಆಗುವಂಥದ್ದು ಅದು ಕಡಿಮೆ ಮಾಡ್ಕೋಬೇಕು ಮೊಬೈಲಲ್ಲೇ ನಿಮ್ಮ ಕೆಲಸ ಇದ್ದರೆ ನಂದೇನೋ ಅಭ್ಯಂತರ ಇಲ್ಲ ಆದರೆ ಅದು ಸಮಯ ತುಂಬ ತೆಗೆದುಕೊಳ್ತಾ ಇದೆ ನಿಮ್ಮ ಸಮಯ ಹಾಳು ಮಾಡ್ತಾಯಿದೆ ಹಾಗಾಗಿ ಅದನ್ನು ನೀವು ಕಡಿಮೆ ಮಾಡಿಕೊಂಡು ಕೆಲಸದ ಕಡೆ ಹೆಚ್ಚಿನ ಫೋಕಸ್ ಮಾಡುವಂಥದ್ದು ಬಹಳ ಒಳ್ಳೆಯ ವಿಚಾರ ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು ಇನ್ನು ಬಹಳಷ್ಟು ವಿಚಾರಗಳು ಇನ್ನು ಅದ್ಭುತವಾದ ವಿಚಾರಗಳು ತಿಳಿಸೋದಿದೆ ಅದಕ್ಕಿಂತ ಮುಂಚೆ ಅದ್ಭುತವಾದ ಒಂದು ವಿಡಿಯೋ ಇದೆ ನೋಡ್ಕೊಂಬನ್ನೆ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಜಾತಕಲ್ಲ ಇದು ಸಾಮಾನ್ಯವಾದಂತ ಜಾತಕ ಅಲ್ಲ ಜಾತಕ ಅಲ್ವೇ ಅಲ್ಲ ಯಾಕಂದ್ರೆ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣ ಜನ್ಮ ಜಾತಕ ಫಲ ನಿಮ್ಮದೇ ಆದಂತಹ ಸಂಪೂರ್ಣ ಜನ್ಮ ಜಾತಕ ಫಲ ನೀವೇ ಸರಳವಾಗಿ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು ಅಂತಹ ಒಂದು ಜಾತಕ ಫಲ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ಈ ಒಂದು ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಸಿಗುವಂಥ ಫಲಗಳ ಬಗ್ಗೆ ನೋಡೋಣ ನೋಡಿ ಮಕ್ಕಳ ಆರೋಗ್ಯದ ಬಗ್ಗೆ ಅಥವಾ ಅವರ ಬೇಕು ಬೇಡಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಏನೋ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಇಮಿಡಿಯೇಟಾಗಿ ಅದ್ರ ಬಗ್ಗೆ ಅಲೆಕ್ಷ್ಯ ಮಾಡೋ ಹಾಗಿಲ್ಲ ಕೇರ್ಲೆಸ್ ಮಾಡೋ ಹಾಗಿಲ್ಲ ಸ್ವಲ್ಪ ಜಾಗರೂಕತೆಯಿಂದ ಆರೋಗ್ಯದ ಬಗ್ಗೆನೂ ಕಾಳಜಿ ವಹಿಸಿ ಜೊತೆಗೆ ಮಕ್ಕಳ ವಿಚಾರದಲ್ಲಿ ಏನೋ ಅವರಿಗೆ ಮದುವೆ ಮಾಡಬೇಕು ಅಥವಾ ಅವರಿಗೆ ಕೆಲಸ ಹುಡುಕಬೇಕು ಅಥವಾ ಅವರಿಗೆ ಏನೋ ಬೇಕು ಬೇಡಗಳನ್ನು ತಂದು ಕೊಡಬೇಕು ಸ್ಕೂಲ್ ಫೀಸ್ ಕಟ್ಟಬೇಕು ಈ ರೀತಿ ಆಗಿರ್ತಕ್ಕಂತಹ ಕೆಲವೊಂದು ಗೊಂದಲಗಳು ನಿಮ್ಮ ಮುಂದೆ ಬಂದು ನಿಂತಿರುತ್ತೆ ಅವರಿಗೆ ಅವಶ್ಯಕತೆ ಇರತಕ್ಕಂತಹ ವಿಚಾರಗಳನ್ನು ಪೂರೈಸುವಂತಹ ಪ್ರಶ್ನೆಗಳು ಬಂದು ನಿಂತಿರ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಅವ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಏನು ತಪ್ಪೇನಿಲ್ಲ ಜೊತೆಗೆ ಈ ವಾಹನಗಳ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಮನಃಶಾಸ್ತ್ರಜ್ಞರಿಗೆ ಮಹಿಳಾ ಉದ್ಯೋಗಿಗಳಿಗೆ ಮತ್ತೆ ಯಾವುದೇ ಥರದ ವ್ಯಾಪಾರ ಮಾಡಿ ಈ ವ್ಯಾಪಾರಸ್ಥರಿಗೆ ಭಾಳ ವಿಶೇಷವಾಗಿ ನೀವು ಚಿಕ್ಕ ವ್ಯಾಪಾರದಿಂದ ಹಿಡಿದು ದೊಡ್ಡ ವ್ಯಾಪಾರ ಅದು ಯಾವುದೇ ಥರದ ವ್ಯಾಪಾರ ಇರ್ಬೋದು ಕೃಷಿಕರಿಂದ ಹಿಡಿದು ಬೃಹತ್ ಉದ್ಯಮಿಗಳವರೆಗೆ ನೀವು ಯಾವುದೇ ಐ ಟಿ ಬಿ ಟಿ ಡಾಕ್ಟರ್ ಇಂಜಿನಿಯರ್ ಲಾಯರ್ ಏನೇ ನೀವು ವೃತ್ತಿಯಲ್ಲಿರಿ ಈ ಕನ್ಯಾ ರಾಶಿಯವರು ಪ್ರಯೋಜನ ತುಂಬ ಚೆನ್ನಾಗಿದೆ ಆದಾಯ ಗಳಿಸಲಿಕ್ಕೆ ಅವಕಾಶಗಳು ತುಂಬ ಚೆನ್ನಾಗಿದೆ ಆದರೆ ತಾಳ್ಮೆ ಮತ್ತು ಬುದ್ಧಿವಂತಿಕೆಗಳನ್ನು ಇದರಲ್ಲಿ ಅಳವಡಿಸ್ಕೋಬೇಕಾಗತ್ತೆ ಸಮಯ ಪ್ರಜ್ಞೆಯನ್ನು ನೀವು ರೂಢಿಸ್ಕೊಂಡ್ರೆ ನಿಮಗೆ ಖಂಡಿತ ಪ್ರಯೋಜನಗಳು ಅನ್ನುವಂಥದ್ದು ಸಿಗುತ್ತೆ ಇದನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ಬಹಳ ಒಳ್ಳೆಯದು ಇನ್ನು ಬಹಳ ವಿಶೇಷವಾಗಿ ಕಲಾವಿದರಿಗೆ ಕಲಾವಿದರಿಗೆ ಈ ಚಿತ್ರೋದ್ಯಮದಲ್ಲಿರುವಂಥವ್ರು ಇರ್ಬೋದು ಟಿ ವಿ ಮಾಧ್ಯಮದಲ್ಲಿರುವಂಥವ್ರು ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಿಗಳೇ ಇರ್ಬೋದು ಸ್ತ್ರೀಯರಿರ್ಬೋದು ಮಹಿಳೆಯರಿರ್ಬೋದು ಈ ಫಲ ಎಲ್ಲರಿಗೂ ಅನ್ವಯ ಆಗುತ್ತೆ ಇಂತಹ ಒಂದು ಕಲೆಗಾರರಿಗೆ ಏನೋ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗುತ್ತೆ ನಿಮ್ಮದೇ ಆಗಿರತಕ್ಕಂಥ ವ್ಯಕ್ತಿತ್ವವನ್ನು ಗುರುತಿಸ್ಕೊಳ್ಳೋದಕ್ಕೆ ಅನುಕೂಲತೆಗಳಾಗುವಂಥ ಸಾಧ್ಯತೆಗಳಿದೆ ಇನ್ನು ರಾಜಕಾರಣಿಗಳಿಗೆ ಒಂದು ಸ್ಥಾನದ ಮೇಲೆ ಕಣ್ಣು ಹಾಕಿರ್ತೀರಿ ಅದಕ್ಕೆ ಇನ್ನೊಂದು ಮೂರ್ನಾಲ್ಕು ಜನ ಕಣ್ಣು ಹಾಕಿರ್ತಾರೆ ಕಾಂಪಿಟೇಷನ್ ಲೆವೆಲ್ ತುಂಬ ಹೈ ಆಗಿರುತ್ತೆ ನಿಮ್ಮ ಪ್ರಯತ್ನ ನೀವು ಮುಂದುವರಿಸಿ ಅವಕಾಶಗಳು ಖಂಡಿತವಾಗಲು ಇದ್ದಾವೆ ಇನ್ನು ಆರೋಗ್ಯ ವಿಚಾರದಲ್ಲಿ ಬಂದಾಗ ಕಣ್ಣಿಗೆ ಸಂಬಂಧಿಸಿರ್ತಕ್ಕಂಥ ಕಾಳಜಿಯನ್ನು ನೀವು ವಹಿಸಬೇಕಾಗತ್ತೆ ಹಾರ್ಮೋನಿಯನ್ನಂತಹ ತೊಂದರೆಗಳು ನಿಮಗೆ ಬಾಧಿಸುವಂತ ಸಾಧ್ಯತೆಗಳಿರುತ್ತೆ ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರೂ ಕೂಡ ಆರೋಗ್ಯ ನೋಡಿ ಅದನ್ನು ಜೋಪಾನವಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಕನ್ಯಾ ರಾಶಿಯವರು ಇನ್ನು ಪರಿಹಾರಗಳನ್ನು ತಿಳಿಸ್ಕೊಡೋಣ ವಿಡಿಯೋದುದ್ದಕ್ಕೂ ನೀವು ನೋಡಿದಾಗ ಏನು ನೋಡಿ ಕೆಲವೊಂದು ಇದಾವೆ ಆ ಎಚ್ಚರಿಕೆಗಳನ್ನು ನೀವು ಪಾಲಿಸಿದ್ದೇ ಆದರೆ ಅದ್ಭುತವಾದ ಪರಿಹಾರ ಇದೆ ಅನ್ನುವಂಥದ್ದಂತೂ ತುಂಬ ಸ್ಪಷ್ಟವಾಗಿ ಕಂಡು ಬರುತ್ತೆ ಅಲ್ವಾ ನಾನು ಪರಿಹಾರ ತಿಳಿಸೋದ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷ ಭವಿಷ್ಯದ ಲಿಂಕುಗಳು ಹನ್ನೆರಡು ಅವ್ರದ್ದು ಸಿಗುತ್ತೆ ಬೇಕಾಗಿರುವಂತ ರಾಶಿಯ ಫಲಗಳನ್ನ ತಿಳ್ಕೋಬಹುದು ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ನಿಮ್ಗೆ ಇರುವಂತಹ ಅದ್ಭುತವಾದಂತ ಪರಿಹಾರಗಳು ಯಾವುದು ಅಂತ ನೋಡಿದ್ರೆ ನೋಡಿ ಶ್ರೀ ಪಾರ್ವತಿ ದೇವಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು ಶ್ರೀ ದುರ್ಗಾ ಮಂತ್ರ ಪಠಣೆ ಮಾಡತಕ್ಕಂಥದ್ರಿಂದ ಅದ್ಭುತವಾದ ಫಲಗಳು ಸಿಗುತ್ತೆ ಮನೆ ದೇವರ ಪ್ರಾರ್ಥನೆ ಮಾಡೋದ್ರಿಂದ ಅನುಕೂಲತೆಗಳಾಗುತ್ತೆ ತುಂಬ ಸುಲಭವಾಗಿರ್ತಕ್ಕಂಥ ಪರಿಹಾರ ಇದೆ ಇದನ್ನು ನೀವು ಮಾಡ್ಕೊಳ್ಳಲೇಬೇಕು ಮಾಡಿಕೊಂಡ ಮೇಲೆ ನಿಮಗೆ ಯಾವ ರೀತಿ ಒಂದು ಫಲ ಸಿಗುತ್ತೆ ಪರಿಣಾಮ ಬೀರುತ್ತೆ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು